ವಿಜಯಪುರ ಜಿಲ್ಲೆ ಸಿಂಧಗಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕೆನರಾ ಬ್ಯಾಂಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದು ಅಂತ ಹೇಳಿ ತಿಳಿದು ಬಂದಿದೆ. ಪರಿಣಾಮ ಕ್ಷಣಾರ್ಧದಲ್ಲಿ ಬೆಂಕಿ ಬ್ಯಾಂಕ್ ತುಂಬೆಲ್ಲ ವ್ಯಾಪಿಸಿ ದಟ್ಟ ಹೊಗೆ ಆವರಿಸಿತ್ತು. ಇದರಿಂದಾಗಿ ಬ್ಯಾಂಕ್ನಲ್ಲಿದ್ದಂತಹ ಪೀಠೋಪಕರಣಗಳೆಲ್ಲ ಬೆಂಕಿಗೆ ಆಹುತಿಯಾಗಿದೆ. ಕೂಡಲೇ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸೋಕೆ ಹರಸಾಹಸ ಪಡಬೇಕಾಯಿತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ. ಆದರೆ ಈ ರೀತಿಯಾಗಿ ಬೆಂಕಿ ಹೊತ್ತಿದ ಕಾರಣದಿಂದಾಗಿ ಒಂದಷ್ಟು ನಷ್ಟ ಎಂದು ಸಂಭವಿಸಿದೆ. ಅದರಲ್ಲೂ ಪ್ರಮುಖವಾಗಿ ಕೆಲ ದಾಖಲೆಗಳು ಬಹುಶಃ ಸುಟ್ಟು ಹೋಗಿರುವಂತಹ ಸಾಧ್ಯತೆ ಇರಬಹುದು. ಜೊತೆಗೆ ಬ್ಯಾಂಕ್ನಲ್ಲಿದ್ದಂಥ ಪೀಠೋಪಕರಣಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ಅಂತಲೂ ಕೂಡ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಅದೃಷ್ಟವಶಾತ್ ಆ ಟೈಮ್ನಲ್ಲಿ ಎಲ್ಲ ಎಚ್ಚೆತ್ಕೊಂಡು ಬಹುಶಃ ಹೊರಗೆ ಓಡ್ಬೋದು ಅಂತ ಅನ್ಸುತ್ತೆ. ಆಗಬಹುದಾಗಿದ್ದಂಥ ದೊಡ್ಡ ಅನಾಹುತ ಸಂಭವಿಸಿಲ್ಲ. ನಾವು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀವಿ, ದಟ್ಟವಾದಂಥ ಹೊಗೆ ವ್ಯಾಪಿಸಿರೋದು. ಬಹುಶಃ ಎರಡು ಫ್ಲೋರ್ನ ಬಿಲ್ಡಿಂಗ್ ಅನಿಸುತ್ತೆ. ನೆಲಮಹಡಿಯಲ್ಲಿ ಈ ಕೆನರಾ ಬ್ಯಾಂಕ್ ಇತ್ತು ಏನೋ. ಈ ರೀತಿಯಾದಂಥ ದುರಂತ ಸಂಭವಿಸಿಬಿಟ್ಟಿದೆ. ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಭವಿಸಿರುವಂಥ ಅನಾಹುತ ಅಂತೇಳಿ ತಿಳಿದು ಬಂದಿದೆ. ಅದನ್ನು ಹೊರತುಪಡಿಸಿ ಏನಾದರೂ ಕಾರಣಗಳಿತ್ತ ಅನ್ನೋದೆಲ್ಲ ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂಥ ಮಾಹಿತಿ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಅಶೋಕ್, ಹೇಗೆ ಸಂಭವಿಸಿದ್ದು ಅನ್ನೋದೇನೋ ತಿಳಿದು ಬಂತ. ಜೊತೆಗೆ ಈಗ ಸಂಪೂರ್ಣವಾಗಿ ಬೆಂಕಿಯನ್ನ ತಹಬದಿಗೆ ತರುವಂತ ಕಾರ್ಯ ಆಗಿದೆಯಾ ಅಶೋಕ್? ಏನ್ ಡೀಟೇಲ್ಸ್ ಲಭ್ಯ ಆಗಿದೆ? ಹೌದು ಮಾತಾಡ್ತಿದ್ದೆ, ಸದ್ಯ ಬೆಂಕಿ ಒಂದು ಕೆನಾಲಿಗೆ ತಹಬದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಂದು ಬೆಳಿಗ್ಗೆ ಕೂಡ ವಿಜಯಪುರ ಜಿಲ್ಲೆ ಸಿಂಧಗಿ ಪಟ್ಟಣದಲ್ಲಿ ಇರತಕ್ಕಂತ ಒಂದು ಕಟ್ಟಡದಲ್ಲಿ ಕೆನರಾ ಬ್ಯಾಂಕ್ ಇತ್ತು. ಆ ಕೆನರಾ ಬ್ಯಾಂಕ್ ನಲ್ಲಿ ಕೂಡ ಬೆಳಿಗ್ಗೆ ದಟ್ಟವಾದ ಹೊಗೆಯನ್ನ ಸ್ಥಳೀಯರು ಮೊದಲು ಗಮನಿಸಿದ್ರು. ದಟ್ಟವಾದ ಹೊಗೆ ಹೊರಗೆ ಬರ್ತಿದ್ದಂಗೆ ಕೂಡ ಸ್ಥಳೀಯರ ಹಾಗೂ ಮತ್ತು ಬ್ಯಾಂಕಿನ ಸಿಬ್ಬಂದಿ ಕೂಡ ಅಗ್ನಿಶಾಮಕ ದಳಕ್ಕೆ ವಿಷಯನ ತಿಳಿಸಿದ್ರು. ಕೂಡಲೇ ಸ್ಥಳಕ್ಕೆ ಆಗಮಿಸತಕ್ಕಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಬೆಂಕಿ ನಂಚುವ ಕಾರ್ಯದಲ್ಲಿ ಅವಿರತವಾಗಿ ಶ್ರಮಿಸಿದ್ರು. ಸತತ ಎರಡು ಗಂಟೆಗಳ ಒಂದು ಶ್ರಮದಿಂದ ಇದೀಗ ಬೆಂಕಿಯ ಒಂದು ಕೆನಾಲಿಗೆ ತಹಬದಿಗೆ ಬಂದಿದೆ ಅಂತಾನೆ ನಿಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಇದು ಬ್ಯಾಂಕಿಂಗ್ ಇರತಕ್ಕಂತ ಒಂದು ದಾಖಲಾತಿ ಮತ್ತು ಪೀಠೋಪಕರಣಗಳಿಗೆ ಹಾನಿಯಾಗಿದೆ ಅಂತ ಒಂದು ಮಾಹಿತಿಯನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಆದರೆ ಲಾಕರ್ ಸೇರಿದಂತೆ ಇನ್ನಿತರ ಗೌಪ್ಯ ಮಾಹಿತಿ ಮತ್ತು ಬೇರೆ ವಸ್ತುಗಳಿಗೆ ಅಷ್ಟೇನು ಹಾನಿ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಸದ್ಯ ಒಳಗಡೆ ಯಾರನ್ನು ಕೂಡ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ಸಂಪೂರ್ಣ ಒಂದು ಬೆಂಕಿ ನಂಚುವ ಕಾರ್ಯಾಚರಣೆ ಮುಗಿದ ನಂತರ ಕೂಡ ಬ್ಯಾಂಕಿನ ಒಳಗಡೆ ಏನಿಲ್ಲ ಅಥವಾ ಏನೇನು ಹಾನಿಯಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಇದು ಸಿಂಧಗಿ ಪಟ್ಟಣದಲ್ಲಿ ಇರತಕ್ಕಂತ ಬಡಗಾನೂರು ಕುಟುಂಬಕ್ಕೆ ಸೇರಿದ ಬಿಲ್ಡಿಂಗ್ ಆಗಿದ್ದು ಕಳೆದ ಒಂದು ವರ್ಷದ ಹಿಂದೆ ಈ ಒಂದು ಒಂದು ಕಟ್ಟಡದಲ್ಲಿ ಹೊಸ ನೂತನವಾಗಿ ಕೆನರಾ ಬ್ಯಾಂಕ್ ಅನ್ನ ಇಲ್ಲಿ ಉದ್ಘಾಟನೆ ಮಾಡಿತ್ತು. ಒಂದು ವರ್ಷದ ಒಳಗಡೆನೆ ಈ ರೀತಿ ಅಗ್ನಿ ಅವಘಡ ಆಗಿದೆ. ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದೆ ಅನ್ನೋ ಮಾಹಿತಿ ಕೂಡ ಪೊಲೀಸರು ಟಿವಿ ನನಗೆ ಮಾಹಿತಿ ನೀಡಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ಒಂದು ಈ ಅಗ್ನಿ ನಡೆಸುವ ಕಾರ್ಯಾಚರಣೆ ಮುಗಿದ ನಂತರ ಅಷ್ಟೇ ಈ ಬೆಂಕಿ ಅವಘಡಕ್ಕೆ ಏನು ಎಂಬುದರ ಸ್ಪಷ್ಟ ಒಂದು ಮಾಹಿತಿ ತಿಳಿದು ಬಂದಿದೆ ಮಾಲತೇಶ್. ಓಕೆ, ಥ್ಯಾಂಕ್ ಯು ಅಶೋಕ್. ನಮ್ಮ ಜೊತೆಗೆ ಸ್ಥಳೀಯರಾಗಿರುವಂತಹ ಟಿ ಕೆ ಮಾಲ್ಗೊಂಡ ಅವರು ಸಂಪರ್ಕದಲ್ಲಿದ್ದಾರೆ. ಟಿ ಕೆ ಮಾಲ್ಗೊಂಡ ಅವರೇ, ಎಲ್ಲ ಬೆಂಕಿ ತಹಬದಿಗೆ ಬಂದಿದ್ಯಾ? ಬಹಳ ಭಯ ಬಿದ್ದಿದ್ರು ಅನ್ಸುತ್ತೆ ಅಕ್ಕಪಕ್ಕದ ಜನ ಎಲ್ಲ. ಸರ್, ಇದು ಸಿಂಧಗಿಯ ಸ್ಥಳೀಯ ಸಿಂಧಗಿಯ ವಿಜಯಪುರ ರಸ್ತೆ ಬದಿ ಇರುವಂತ ಬಡಾನೂರು ಕುಟುಂಬಕ್ಕೆ ಸಂಬಂಧಪಟ್ಟಂತ ಬಿಲ್ಡಿಂಗ್ಸ್. ಬೆಳಗಿನ ಜಾವ ಅದು ಬೆಂಕಿ ಆಹುತಿ ಆದಾಗ ಅಗ್ನಿಶಾಮಕ ದಳ ಸಮಯ ಪ್ರಜ್ಞೆಯಿಂದ ಹೆಚ್ಚಿನ ಅನಾಹುತ ತಪ್ಪಿದಲ್ಲಿ ಇದಕ್ಕೆ ಒಂದು ಸಂಪೂರ್ಣ ಅನಾಹುತ ತಪ್ಪಿದೆ ಸರ್. ಎಲ್ಲ ಬ್ಯಾಂಕ್ ಒಳಗಿರೋ ವಸ್ತುಗಳು ಬಹುಶಃ ದಾಖಲಾತಿಗಳೆಲ್ಲ ಇರುತ್ತೆ, ಪೀಠೋಪಕರಣಗಳು, ಕಂಪ್ಯೂಟರ್ ಎಲ್ಲ ಸುಟ್ಟು ಭಸ್ಮ ಆಗಿದೆಯಾ? ಏನ್ ಕತೆ ಸರ್? ಸಂಪೂರ್ಣ ಕಾಗದ ಪತ್ರಗಳು ಅದನ್ನ ಆಗಿದ್ದೆ ಸರ್. ಆದ್ರೆ ಲಾಕರ್ ಸೆಟ್ಟಿ ಸಾಕ, ಇದು ಲಾಕರ್ ಮಾತ್ರ ಇನ್ನೂ ಅದ್ರ ಬಗ್ಗೆ ಅವರು ಮ್ಯಾನೇಜರ್ ಇನ್ನೂ ಮಾಡಿಲ್ಲ ಸರ್. ಅದು ಸೆಟ್ಟಿ ಲಾಕರ್ ಮಾತ್ರ ಅದು ಜೋಪಾನ ಇರ್ಬೋದು ಅಂತ ಹೇಳಿ ನನಗೆ ಅನಿಸ್ತು ಸರ್. ಅದು ಒಂದೇದ್ದು. ಇದು ಬ್ಯಾಂಕ್ ಶಾಖೆಯಾಗಿ ಈಗ ಒಂದೇ ವರ್ಷ ಆಯ್ತು ಸರ್ ಈ ಹೊಸ ಬಿಲ್ಡಿಂಗ್. ಇದು ಇದು ಹೊಸ ಬಿಲ್ಡಿಂಗು ಮತ್ತು ಹೊಸ ಶಾಖೆ. ಅದು ಏನ್ ಕೆನರಾ ಬ್ಯಾಂಕ್ ಅದಲ್ಲ, ಸುಮಾರು ಒಂದು ವರ್ಷ ಆಯ್ತು ಸರ್ ಈಗ. ಅದು ಅದು ಮೋಸ್ಟ್ಲಿ ಕಾಗದ ಪತ್ರಗಳೆಲ್ಲ ಭಸ್ಮ ಆಗಿರ್ಬೋದು ಸರ್. ಆದ್ರೆ ಲಾಕರ್ ಸೆಟ್ಟಿ ಲಾಕರ್ ಮಾತ್ರ ಏನು ಅದಕ್ಕ ಅನಾಹುತ ಆಗಿರ್ಬಹುದು ಅನ್ನೋದು ಹೇಳಿ ನಮಗೆ ತಿಳಿದು ಬಂದ ಸರ್. ಇದು ನಿಮ್ದೇನಾದ್ರು ಲಾಕರ್ ಏನಾರು ಇತ್ತ ಅಥವಾ ಯಾರು ಲಾಕರ್ ಇದ್ದಂತವ್ರು ಏನಾರು ಸ್ಥಳಕ್ಕೆ ಬಂದಿರೋದು, ಆತಂಕ ವ್ಯಕ್ತಪಡಿಸ್ತಿರೋದು, ಆ ಥರದ್ದು ಏನಾದ್ರು ಕಂಡು ಬರ್ತಾ ಇದೆಯಾ ಮಲ್ಗೊಂಡವ್ರೆ?
ಆದ್ರೂ ಅದ್ರ ಬಗ್ಗೆ ಅವರು ಬ್ಯಾಂಕಿನವರು ಇನ್ನೂ ಅದ್ರ ಬಗ್ಗೆ ಇದ್ ಮಾಡಲ್ಲ ಸರ್ ಅವರು. ಆದ್ರೆ ಏನದಲ್ಲ, ಲಾಕರ್ ಮಾತ್ರ, ಚಟ್ಟಿ ಲಾಕರ್ ಮಾತ್ರ ಆ ಬ್ಯಾಂಕಿಗೆ ಇದೆ ಸರ್. ಇದೆ, ಹೇಗ್ ಹೇಗ್ ಬೆಂಕಿ ಹೊತ್ತಿದಂತೆ ಮಲ್ಗೊಂಡವ್ರೆ ನಾವು ತಿಳಿದ್ ಬಂತ. ಅದು ಈಗ ಶಾರ್ಟ್ ಶಾರ್ಟ್ಪುಟ್ ಕೇಳಿ ಹೇಳ್ತಾರೆ ಸರ್ ಅದು. ಆದ್ರೆ ಇನ್ನೂ ಅದ್ರ ಬಗ್ಗೆ ನಿಖರವಾದಂತ ಮಾಹಿತಿ ಲಭ್ಯವಾಗಿದೆ ಸರ್ ಅದು. ಆದ್ರೆ ಅಗ್ನಿಶಾಮಕದವರು ಸಮಯ ಪ್ರಜ್ಞೆ ಹೆಚ್ಚಿನ ಅನಾಹುತ ಮಾತ್ರ ಇಲ್ಲಿ ಇದೆ, ಯಾಕಂದ್ರೆ ಆಜುಬಾಜು ಬಿಲ್ಡಿಂಗ್ ಗಳು ಇದಾವೆ ಸರ್ ಅಲ್ಲಿ ಸಾಕಷ್ಟು. ಇದು ಇದು ಎರಡ್ ಫ್ಲೋರ್ ಬಿಲ್ಡಿಂಗ್ ಅನ್ಸುತ್ತಲ್ಲ? ಹಾ, ಎರಡ್ ಫ್ಲೋರ್ ಸರ್ ಅದು. ಓಹೋ, ನಾವು ಈಗ ನಮ್ಗೆ ಒಂದಷ್ಟು ವಿಜುವಲ್ಸ್ ಲಭ್ಯ ಆಯ್ತು ಮಲ್ಗೊಂಡವ್ರೆ. ಬಹಳ ದೊಡ್ಡ ಪ್ರಮಾಣದಲ್ಲೇ ಹೊತ್ತುರಿತಾ ಇದೆ ಬೆಂಕಿ ಒಳಗಡೆ ಎಲ್ಲ. ಬಹುಶಃ ಬ್ಯಾಂಕ್ ಒಳಗಿಟ್ಟಿರುವಂತಹ ವಸ್ತುಗಳೆಲ್ಲ ಏನು ಉಪಯೋಗ ಬರಲ್ಲ ಅನ್ಸುತ್ತೆ, ಎಲ್ಲ ಕರ್ಕಲಾಗಿ ಹೋದಂತ ರೀತಿಲಿ ಕಂಡು ಬರ್ತಾ ಇದೆ ಬೆಂಕಿ ಹೊತ್ತುತ್ತಾ ಇರೋದು ನೋಡಿದ್ರೆ ಸರ್. ಅದು ಒಂದ್ ಮೇಲೆ ಅದು ರಾತ್ರಿ ಆಗಿತ್ತಂದ್ರೆ ಸರ್ ಯಾರು ಅದು ನೋಡ್ಲೆ ಸಂಬಂಧ ಜಾಸ್ತಿ ಅದು ಅನಾಹುತ ಆಗೋದಾಗಿತ್ತು ಸರ್ ಅದು. ಆದ್ರೆ ಇಲ್ಲಿ ಏನು ಸಮಯ ಪ್ರಜ್ಞೆ ಮತ್ತು ಆಜುಬಾಜುದವರು ಅವ್ರು ಏನು ಅಗ್ನಿಶಾಮಕದವರು ಇದರಲ್ಲಿ ಮುಖ್ಯ ಪಾತ್ರ ಏನಪ್ಪ ಅಂದ್ರೆ ಅಗ್ನಿಶಾಮಕದವರು ಸಮಯಕ್ಕೆ ಅಲ್ಲಿ ಆಗಮಿಸಿದ ಹೆಚ್ಚಿನ ಅನಾಹುತ ಮಾತ್ರ ಅಲ್ಲಿ ತಟ್ಟಿರ್ತಾರೆ ಅಲ್ಲಿ. ಓಕೆ, ಎಲ್ಲ ಬೆಂಕಿ ಇರೋ ವಿಚಾರ ಗೊತ್ತಾಗ್ತಿದ್ದಂತೆ ಹೊರಗೋಡ್ ಬಂದ್ರು ಅನ್ಸುತ್ತೆ, ಅಥವಾ ನಿನ್ನೆ ರಾತ್ರಿ ತಡರಾತ್ರಿ ಆಗಿರೋದ ಹೇಗೆ ಇದು? ಹಾ, ತಡರಾತ್ರಿ ಸರ್. ಅದು ಕಂಡು ಬಂದಿದ್ದು ಜನರು ಮತ್ತು ಅಲ್ಲಿ ಅಗ್ನಿಶಾಮಕ ಅಂದ್ರೆ 8:00 ಸುಮಾರು ಸರ್, ಬೆಳಗ್ಗೆ 8:00. ಓಹೋ, ಇನ್ನು ಅದು ಅಲ್ಲಿ ಬ್ಯಾಂಕ್ ಕಾರ್ಯ ಪ್ರಾರಂಭ ಆಗಿದ್ದಿಲ್ಲ ಸರ್ ಅಲ್ಲಿ. ಬಹಳಷ್ಟು ಲಾಕರ್ಸ್ ಫೆಸಿಲಿಟಿ ಎಲ್ಲ ಇತ್ತ ಮಲ್ಗೊಂಡವ್ರೆ ನಿಮ್ಗೆ ಗೊತ್ತಿರೋ ಹಾಗೆ? ಇಲ್ಲ, ಸೆಕ್ಯೂರಿಟಿ ಮಾತ್ರ ಅಲ್ಲಿ ಸೆಕ್ಯೂರಿಟಿ ಇದ್ರಿ ಸರ್. ಆದ್ರೆ ಬೆಳಗಿನ ಜಾವ ಯಾಕಂದ್ರೆ ಚಾವಿ ಇರ್ತಲ್ಲ ಸರ್, ಹೊರಗಡೆ ಸೆಕ್ಯೂರಿಟಿ ಇರ್ತಾರ. ಆದ್ರೆ ಅದ್ರ ಬೆಳಗ್ಗೆ ಅದನ್ನ ಆಗಿದ ತಕ್ಷಣ ಅವರು ಅಗ್ನಿಶಾಮಕ ತಿಳಿಸಿದ ಸಲುವಾಗಿ ಅದನ್ನ ಒಂದ್ಸ್ವಲ್ಪ ಇದು ಮಾಡಿರ್ತಾರ. ಅಲ್ಲ, ಲಾಕರ್ಸ್ ಲಾಕರ್ಸ್ ಎಲ್ಲ ಬಹಳ ಫೆಸಿಲಿಟಿ ಇತ್ತ ದೊಡ್ಡ ಮಟ್ಟದಲ್ಲಿ? ಆ ಬ್ಯಾಂಕ್ ಆಗಿ 1 ವರ್ಷ ಇದ್ರಿ ಸರ್. 1 ವರ್ಷದೊಳಗೆ ಸುಮಾರು ಅದು ಕೆನರಾ ಬ್ಯಾಂಕ್ ಆಲ್ಮೋಸ್ಟ್ ಅದು ರೈತರಿಗೆ ಲೋನು ಮತ್ತೆ ಅದರಿಂದ ಜಾಸ್ತಿ ರೈತರಿಗೆ ಅನುಕೂಲ ಆಗಂತ ಒಂದು ಶಾಖೆ ಸರ್ ಅದು ವಿಶೇಷ. ಓಕೆ, ಥ್ಯಾಂಕ್ ಯು ಮಲಗೊಂಡವ್ರೆ ಟಿವಿನ ಜೊತೆ ಮಾತನಾಡಿದ್ದಕ್ಕೆ.